ಇಲ್ಲವೋ
ನನ್ನ ಮನದ ಮೈಗೆ ಹೆಸರು ಅಸ್ತ್ರಗಳನ್ನು ಸ್ವೀಕಾರ ಮಾಡಿ ಹೋಗುವಂತ ಸಮಯದಲ್ಲಿ ನಿಮ್ಮ ಎರಡು ಕರೆಗಳನ್ನು ನನ್ನ ಶಿರಸಿ ಆಶೀರ್ವಾದ ಮಾಡಿ ಹೋಗಿ ಬಾ ಕಂದ ಎನ್ನುವಂತ ಮಾತನ್ನು ಕೇಳುವೆನೋ ಏನೆಂದು ನಂಬಿದ್ದೆ. ಆದ್ರೆ ಅಮ್ಮ ಏಳು ಮಂದಿ ಹೊರಬಲ್ಲಂತ ಈ ಪದ ಕಾಣಿಕೆಗಳು ಕೊಂಡೋಗುತ್ತ ಸಂದರ್ಭದಲ್ಲಿ ನನ್ನ ಬೆನ್ನೇ ಕದಳಿ ಮಂಜುನಾಥ ಸ್ವಾಮಿಯ ಪುಣ್ಯ ಸನ್ನಿಧಾನದಲ್ಲಿ ಫಲ ತಾಳಿಗೆಯ ಸಮರ್ಥ ಸಮಯದಲ್ಲಿ ಒಂದು ವೇಳೆ ಅಮ್ಮ ನಿಮ್ಮ ಮಗ ತರಿಯ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ. ಅಮ್ಮ ಈ ತನಿಯರಿಗೆ ಇನ್ನೊಂದು ಜನ್ಮಾಂತರದಲ್ಲಿ ಮಾತೆ ಭೈರಕ್ಕೆ ಬಿಲ್ಲಾದ ಮಡಿಯಲ್ಲಿ ಕೂಸಾಗಿ ಬೆಳೆಯುವ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಲಿ. ಅಮ್ಮ ಕಾಲ ಸನಿಹಿತವಾಗ್ತಾ ಉಂಟು. ನಾನು ಹೊರಟೆ, ನಾನು ಹೋಗಲೇ ಹೋಗ್ತೀನಂತೆ ಹೇಳಬೇಡ ಕಂದ, ಹೋಗ್ತೀನಂತೆ ಹೇಳಬೇಡ ಮಗನೇ, ಹೋಗಿ ಪುನಃ ಹಿಂತಿರುಗಿ ಮನೆಯನ್ನು ಸೇರ್ತೇನೆ ಹೇಳ ಮಗ. ಮನೆ ಹೋಗಿದ ಊರಿಗೆ ಸಾವಿರ ಬರದಿ ಊರಿಗೆ ಬರೆದರೆ ಏನು ಪ್ರಯೋಜನಮ್ಮ? ಯಾವ ಊರು, ಯಾವ ನಾಡು? ತಿಳಿದಂತ ಅಜ್ಞಾನಿಗಳು ನಾವು. ಮಗದೊಮ್ಮೆ ನಿನ್ನ ಮುಖವನ್ನು ಈ ತನಿಯ ತನಿಯಾಗಿ ಬಂದು ನೋಡುವನು ಅಥವಾ ತನಿಯ ಜೀವಂತವಾಗಿ ನೋಡುವನು, ಶವವಾಗಿ ನೋಡುವನು ನನಗೆ ಗೊತ್ತಿಲ್ಲ ಅಮ್ಮ. ಅಮ್ಮ ನನಗೆ ಕಾಲ ಸರಿಯಿತವಾಯಿತು. ಕದಳಿ ಮಂಜುನಾಥ ಸ್ವಾಮಿಯ ದೇಗುಲದ ಕಂಠಾಲಯಕ್ಕೆ ಅಂತ ಉಂಟು. ಆ ಸ್ವಾಮಿ ಎನ್ನುವಂತ ಆ ನುಡಿ ಕೇಳ್ತಾ ಉಂಟಮ್ಮ. ಅಮ್ಮ ನನ್ನ ಕಾಲ ಹತ್ತಿರ ಬರ್ತಾ ಉಂಟು. ಅಮ್ಮ ನವಮಂಡಲದಲ್ಲಿ ಹಾಗೂ ಪ್ರದಕ್ಷಿಣೆ ಸುತ್ತಲಿತಾ ಉಂಟು. ಅಮ್ಮ ನಾನು ಮರಳಲೇಬೇಕು. Oh.
ಹೋಗ್ತೀರಂತ ಹೇಳಬೇಡ ಮಗನೇ.